ಮಾಡಲ್ಲ. ಜೀವನದ ಪ್ರತಿ ಹಂತದಲ್ಲೂ ಮನುಷ್ಯ ಒಂದಲ್ಲದಿದ್ದರೆ ಒಂದನ್ನ ಕಲಿಯುತ್ತಿರುತ್ತಾನೆ. ನಮಗೆ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಸಂಭಾಷಣೆಗೆ ತನ್ನದೇ ರೀತಿಯಾದ ಶಿಕ್ಷಣವನ್ನು ನೀಡುತ್ತಿರುತ್ತದೆ. ಅದರಲ್ಲಿ ಬೇಕಾಗುವುದಾವುದು ಎಂದು ತಿಳಿದು ಆರಿಸಿ ಅವುಗಳನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳಬೇಕು. ಸೃಷ್ಟಿಕರ್ತ ತಾನು ಜನ್ಮ ನೀಡಿದ ಪ್ರತಿಯೊಂದು ಮನುಷ್ಯನಿಗೂ ತನ್ನದೇ ಆದ ಒಂದೊಂದು ಪ್ರತಿಭೆಯನ್ನು ನೀಡಿರ್ತಾನೆ. ಆದರೆ ಅದು ಯಾವುದು ಎಂದು ತಿಳಿದುಕೊಳ್ಳುವುದರಲ್ಲೇ ಹಲವಾರು ಜನರ ಜೀವನ ಕಳೆದು ಹೋಗಿರುತ್ತದೆ. ಇನ್ನು ಕೆಲವರು ಮಾತ್ರ ತಮ್ಮ ಪ್ರತಿಭೆಯನ್ನು ಅರಿತುಕೊಂಡು ಅದನ್ನು ಸದುಪಯೋಗ ಪಡೆದುಕೊಳ್ಳುತ್ತಾರೆ, ಜನಮಾನಸದಲ್ಲಿ ಧನ್ಯವಾಗುತ್ತಾರೆ. ಆ ಅಪರೂಪದ ಜನಸಂಗಮಕ್ಕೆ ಸೇರಿದವರಲ್ಲಿ ಮಹೇಶ್ ಕೊಠಾರಿಯವರು ಕೂಡ ಒಬ್ಬರು. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕಂಬದಕೋಣೆಯಲ್ಲಿ ವೀರಣ್ಣ ಕೊಠಾರಿ ಮತ್ತು ಶಶಿಕಲಾ ಕೊಠಾರಿಯವರ ಮಗನಾಗಿ 1999 ಏಪ್ರಿಲ್ 18ರಂದು ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕಂಬದಕೋಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ್ದರು ಮತ್ತು ತಮ್ಮ ಪ್ರೌಢಶಿಕ್ಷಣವನ್ನು ಕಂಬದಕೋಣೆಯಲ್ಲಿ ಮುಗಿಸಿ ತಮ್ಮ ಪಿಯು ಶಿಕ್ಷಣವನ್ನು ಕೊಲ್ಲೂರಿನ ಶ್ರೀ ಮುಕಾಂಬಿಕಾ ದೇವಳದ ಪದವಿ ಪೂರ್ವ ಕಾಲೇಜಿನಲ್ಲಿ ಮತ್ತು ತಮ್ಮ ಪದವಿ ಶಿಕ್ಷಣವನ್ನು ಕುಂದಾಪುರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಡಾಕ್ಟರ್ ಬಿ ಬಿ ಹೆಗ್ಡೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಡೆಯುತ್ತಿದ್ದಾರೆ. ಬಾಲ್ಯದಿಂದಲೇ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತನ್ನ ಮಿತ್ರರೊಂದಿಗೆ ಶಾಲಾ ಕಾರ್ಯಕ್ರಮಗಳಲ್ಲಿ ಪ್ರತಿಭಾ ಕಾರಂಜಿಯಂತಹ ಪ್ರತಿಭಾ ಪ್ರದರ್ಶನದ ಕಾರ್ಯಕ್ರಮಗಳಲ್ಲಿ ಪ್ರಹಸನಗಳನ್ನು, ನಾಟಕಗಳನ್ನು, ಏಕಪಾತ್ರ ಅಭಿನಯಗಳನ್ನು ಪ್ರಸ್ತುತಪಡಿಸಿ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿರುತ್ತಾರೆ. ಸ್ಥಳೀಯ ಗಣ್ಯರಿಂದ ಬಾಲ್ಯ ಪ್ರಶಂಸೆಗಳನ್ನು ಕೂಡ ಪಡೆದಿದ್ದರು. ಅದಾದ ನಂತರ ತಮ್ಮ ಪಿಯುಗೆ ಬಂದ ಮೇಲೆ ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುವ ಅಭ್ಯಾಸವನ್ನು ಮಾಡಿಕೊಂಡರು. ನಂತರ ತನ್ನ ಪದವಿ ಶಿಕ್ಷಣಕ್ಕಾಗಿ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಡಾಕ್ಟರ್ ಬಿ ಬಿ ಹೆಗ್ಡೆ ಪ್ರಥಮ ದರ್ಜೆ ಕಾಲೇಜಿಗೆ ಪಾದಾರ್ಪಣೆ ಮಾಡಿದ ಮೇಲೆ ಇವರಿಗೆ ಅವಕಾಶಗಳ ಬಾಗಿಲು ತೆರೆದುಕೊಂಡಿತು. ಕಾಲೇಜಿನ ವಾರ್ಷಿಕ ಸಂಚಿಕೆ ಶಿಖರ ಇವರ ಮೇಲೆ ಅಪಾರ ಪರಿಣಾಮ ಬೀರಿದೆ ಎನ್ನುತ್ತಾರೆ. ನಂತರದ ದಿನಗಳಲ್ಲಿ ತನ್ನನ್ನು ಸಾಹಿತ್ಯದೆಡೆಗೆ ತೊಡಗಿಸಿಕೊಳ್ಳುತ್ತಾರೆ. ಆದರೆ ಭಾಷಣ ನಿರೂಪಣೆಗಳಿಂದ ಮುಕ್ತರಾಗುವುದಿಲ್ಲ. ಶಿಖರ ಕೇವಲ ಒಂದು ಕಾಲೇಜಿನ ವಾರ್ಷಿಕ ಸಂಚಿಕೆಯಲ್ಲ, ಅದು ಹಲವಾರು ವಿದ್ಯಾರ್ಥಿಗಳ ಪ್ರತಿಭೆಯ ದರ್ಪಣ. ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡ ಇವರು ಶಿಖರದ ಮುಖೇನ ಹಲವಾರು ಗಣ್ಯರನ್ನ, ಹಲವಾರು ಸಾಹಿತ್ಯಗಳನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿದೆ. ಅದು ಇವರಿಗೆ ಸಾಹಿತ್ಯದೊಳಗಿನ ಮೋಹ ವೃದ್ಧಿಸುವಂತೆ ಮಾಡಿತು. ಅದು ಅಲ್ಲದೆ ಅಂತರ್ ಕಾಲೇಜು ಸಾಹಿತ್ಯ ಸಾಂಸ್ಕೃತಿಕ ಸ್ಪರ್ಧೆಗಳು ಇವರ ಸಾಹಿತ್ಯದ ಆಸಕ್ತಿಯನ್ನ ಹೆಚ್ಚಿಸಿತು. ಸತ್ಯಶಾಂತ ಪ್ರತಿಷ್ಠಾನ ಉಪ್ಪಿನಂಗಡಿಯವರು ಆಯೋಜಿಸಿದ್ದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಆಯ್ಕೆಯಾಗಿ ತಮ್ಮ ಕವನವನ್ನ ವಾಚಿಸಿದ್ದಾರೆ. ಇವೆಲ್ಲದರ ನಡುವೆ
ಇವರ ಸಾಹಿತ್ಯ ಅಭಿರುಚಿಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಅಂಗವಾಗಿ ಕಾಲ್ತೋಡು ಮತ್ತು ಬೈಂದೂರಿನಲ್ಲಿ ಸನ್ಮಾನವನ್ನು ಕೂಡ ಮಾಡಲಾಗಿದೆ. ಡಾಕ್ಟರ್ ಬಿಬಿ ಹೆಗ್ಡೆ ಕಾಲೇಜಿನಲ್ಲಿ ದಶಮಾನೋತ್ಸವದ ಅಂಗವಾಗಿ ನೀಡಿದ ಕಾಲೇಜಿನವರು ಕೊಡಮಾಡುವ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ವಿತ್ ಬಿಎಂಎಸ್ ಗೋಲ್ಡ್ ಮೆಡಲ್ ಅವಾರ್ಡ್ 2019-20 ಇದನ್ನು ಕೂಡ ತನ್ನ ಶಿಸ್ತಿನ ಶಿಕ್ಷಣದಿಂದ ಕ್ರಿಯಾಶೀಲತೆಯಿಂದ ತನ್ನೆಡೆಗೆ ಎಳೆದುಕೊಂಡಿದ್ದಾರೆ. ಇತ್ತೀಚೆಗೆ ದೂರದ ಆಂಧ್ರಪ್ರದೇಶದಲ್ಲಿ ನಡೆದ ರಾಷ್ಟ್ರಮಟ್ಟದ ವಿಪತ್ತು ನಿರ್ವಹಣಾ ಶಿಬಿರದಲ್ಲಿ ಕಾಲೇಜಿನ ಕಡೆಯಿಂದ ಭಾಗವಹಿಸಲು ಅವಕಾಶ ಸಿಕ್ಕಿರುವುದು ಇವರ ವಿದ್ಯಾರ್ಥಿ ಜೀವನದ ಬಹುದೊಡ್ಡ ಸಾಧನೆ ಎನ್ನಬಹುದೇನು. ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ಕೇವಲ ಶಿಕ್ಷಣವಲ್ಲದೆ ಇತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತನ್ನನ್ನು ತನ್ನ ಕಾಲೇಜನ್ನು ತನ್ನ ಊರನ್ನು ಸಾವಿರಾರು ಜನರು ಹುಬ್ಬೇರಿಸುವಂತೆ ನೋಡುವಂತೆ ಮಾಡಿದ ಇವರ ಸಾಧನೆಯ ಬಾವುಟ ಇನ್ನೂ ಎತ್ತರಕ್ಕೆ ಹಾರಲಿ, ಇನ್ನೂ ಹಲವಾರು ಅವಕಾಶಗಳು ಪ್ರಶಸ್ತಿ ಬಹುಮಾನಗಳು ಇವರನ್ನು ಹುಡುಕಿ ಬರಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ನಾವು ಕುಂದಾಪುರದಲ್ಲಿ ಹಾಯ್, ನಿಮ್ ನಮ್ಮ ಭಾಷೆ ಅರ್ಥ, ನಮ್ಮ ಕುಂದಾಪುರ ಭಾಷೆಗೆ ಅದೇ ಆದಂತ ಒಂದು ವಿಶೇಷತೆಗಳಿದೆ. ಎಂತ ಹೇಳಿದ್ರೆ ಭಾರತದ ಸಂಸ್ಥಾನದಂಗೆ ಮೊದ್ಲ ನಮ್ಮ ಭಾಷೆ ಸಂಸ್ಕೃತದೊಟ್ಟಿಗೆ ಮರಿತಿರ್ತಂಬಳ. ನನ್ನ ಅಜ್ಜಿ ಹೇಳ್ದ ನಮ್ಗೆ ನೆನಪು ಮಾಡ್ರೆ, ನಮ್ಮ ಭಾಷೆ ಇಲ್ಲ ಅಂತ ಹೇಳ್ರ ಅಷ್ಟ್ ನಮ್ಗೊಂದು ಎಲ್ಲರೂ ಒಂದು ಚೂಡಿಗೆ ಯಾರು ಕೇಳಿದ್ರೆ ಹೊಯ್ಕ್ ಬರ್ತಂತ ಹೇಳಿದ್ರು ಒಂಥರಾಗ ಇಂಪು ಮಾರ ಕೆವಿ ಕೇಮ್ ಕೇವ್ ನಮ್ಮನ್ನ ಚಂದ ಆಗ್ತೆ. ಹೌದಾ, ಯಕ್ಷಗಂಧ ಸುಮಾರು ಇದೆ, ಅದ್ರಲ್ಲಿ ಬಡದು ತಿಟ್ಟು ಅಂತ ಕುಂದಾಪುರ ಫೇಮಸ್. ಅದ್ರಲ್ಲಿ ಅಂದ್ರೆ ಬಡದು ತಿಟ್ಟ ಸುಮಾರು ಕಲೆಗಾರ ಕುಂದಾಪುರದಲ್ಲಿ. ಹಾಗೆ ನಮ್ದು ಇನ್ನೊಂದು ಜೀವಾಳ ಅಂತ ಹೇಳಿದ್ರೆ ಮೀನುಗಾರಿಕೆ. ಮೀನುಗಾರಿಕೆಯನ್ನ ಬದುಕು ಮಾಡ್ಕೊಂಡು ನಾವು ಬದುಕ್ತಾ ಇದ್ದ ಮೀನು ಕಾಡಿ ಹೋರಾಡಿ ನಮ್ಮ ಜೀವನವನ್ನ ಕಟ್ಕೊಂಡ್ಕೆ ಮೀನುಗಾರಿಕೆ ಮಾಡಿದ್ದ. ಹಾಗೆ ನಾವು ದೈ ನಂಬುದು ಜಾಸ್ತಿ, ಹಾಗೆ ನಮ್ಮ ಆಚರಣೆ ತುಂಬಾ ಆಚರಣೆ ಇತ್ತ ಆಚರಣೆ ಕಾಡಿಕೆ ಮಸ್ತ ಹಾಯ್ ಹಲೋ ನಮಸ್ಕಾರ, ನಾನು ಮನೀಶ್ ಕೊಠಾರಿ. ಯೂಟ್ಯೂಬ್ ಹಂಗೆ ಟ್ಯಾಲೆಂಟ್ಸ್ ಅಂತ ಒಂದು ಚಾನಲ್ ಇತ್ತು, ಅವರೆಲ್ಲ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡ್ತಾ ಇದ್ರು. ಹಾಗೆ ನನ್ನದು ಒಂದು ಚಿಕ್ಕ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಿರ ಅವರೇ ನಾನು ಮುಂದೆ ಧನ್ಯವಾದ ಹೇಳಕ್ ಇಷ್ಟಪಡ್ತೆ. ಇನ್ನು ಹೆಚ್ಚು ಹೆಚ್ಚು ಪ್ರತಿಭೆಗಳನ್ನ ಅವ್ರು ಗುರುತಿಸುವಂತಾಗ್ಲಿ, ಅವ್ರ ಚಾನಲ್ ಅನ್ನುವಂಥದ್ದು ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅನ್ನೋ ನನ್ನ ಆಶಯ. ಇದುವರೆಗೂ ಯಾರು ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲಯೋ ಅವರು ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರುವಂತ ಒಂದು ಪ್ರತಿಭೆಗಳನ್ನ ಪ್ರೋತ್ಸಾಹ ನೀಡಿ ನೀವು ಬೆಳೀರಿ, ಹಾಗೆ ನಿಮ್ಮವರನ್ನು ಬೆಳೆಸಿ ಹೇಳಕ್ ಇಷ್ಟಪಡ್ತೆ. ಧನ್ಯವಾದ.